ವೀಕ್ಷಕರಿಗೆ ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 16ನೇ ಪದ್ಯದ ಬಳಿಕದ ಗದ್ಯ. ಅದು ಹೀಗಿದೆ: ಕಂಡು ಕಂಗಳಿನ್ ಕೆಂಡದ ತಂಡಂಗಳು ಉರಿಯ ತಂಡಂಗಳು ಸೂಸೆ ನೀನರುವ ಎನ್ನೊಳಗೇ ಕಾದುವೆ ಈ ಮರುಂದಿದರ ನೆತ್ತಿ ಅನಿಬರುಮಂ ಒಲ್ಮಯೇ ಪೊಸದು ಮುಕ್ಕುವೆನೆ ಸಾಹಸ ಭೀಮಂ ಮಲ್ಲಂತಿಗೆಯಾನಪ್ಪಡಂ ಸಡಲಿಸದವನ ಅವಯವದು ಇಂತೆಂದಂ. ಈ ವಚನವನ್ನು ಹೀಗೆ ಬಿಡಿಸಿ ಓದಬಹುದು: ಕಣ್ಣು ಕಣ್ಗಳಿನ್ ಕೆಂಡದ ತಂಡಂಗಳು ಉರಿಯ ತಂಡಂಗಳು ಸೂಸೆ ನೀನ್ ಒರುವ ಎನ್ನೊಳಗೆ ಏನ್ ಕಾದುವೆ ಈ ಮರಲುಂದಿದರಂ ಎತ್ತಿ ಅನಿಬರುಮಂ ಒರ್ಮೆಯೇ ಪೊಸೆದು ಮುಕ್ಕುವೆ ಎನೆ ಸಾಹಸ ಭೀಮಂ ಮಲ್ಲಂತಿಗೆಯಂ ಅಪ್ಪಡಂ ಸಡಿಲಿಸದೆ ಅವನ ಅವಯವದೊಳ್ ಇಂತು ಎಂದ. ಅಂದರೆ ಹಿಡಿಂಬ ಹೀಗೆ ಹೇಳ್ತಾನೆ, ಕಂಡು ಅಂದರೆ ಅವನ ನೋಡಿ, ಅವರ ಎದುರಲ್ಲಿ ನಿಂತು, ಕಂಡು ಕಣ್ಗಳಿನ್ ಕೆಂಡದ ತಂಡಂಗಳು ಅಂದರೆ ಕೆಂಡದ ಉಂಡೆ ಉಂಡೆಗಳು ಸಮೂಹಗಳನ್ನು ಮತ್ತು ಉರಿಯ ತಂಡಂಗಳು ಬೆಂಕಿಯ ತಂಡಗಳನ್ನು ಕೂಡ ಅದರ ಬೆಂಕಿ ಉರಿ ಉರಿಯ ಜ್ವಾಲೆಯನ್ನು ಕೂಡ ಸೂಸೆ ಅವನ ಕಣ್ಣುಗಳಲ್ಲಿ ಕೆಂಡ ಮತ್ತು ಉರಿ ಬೆಂಕಿ ಎರಡೂ ಕೂಡ ಸೂಸುತ್ತಿರಲು ನೀನೊರುವ ನೀನೊಬ್ಬನೇ ಎನ್ನೊಳಗಂ ಏನು ಕಾದುವೆ ನೀನೊಬ್ಬನೇ ನನ್ನಲ್ಲಿ ಏನು ಕಾದಿಯ ಈ ಮರಲುಂದಿದರ ಅಂದರೆ ಈ ಮೈಮರೆತು ಮಲಗಿದವರ ಎತ್ತಿ ಅವರನ್ನೆಬ್ಬಿಸು ಅನಿಬರು ಒಮ್ಮೆಯೇ ಪೊಸದು ಮುಕ್ಕುವೆನು ಅವರ ಜೊತೆಗೂ ಯುದ್ಧ ಮಾಡಿ ನಿನ್ನನ್ನು ಸೇರಿಸಿ ಅವರನ್ನು ಕೂಡ ಒಟ್ಟಿಗೆ ಹೊಸೆದು ನುಂಗುತ್ತೇನೆ ಹೊಸೆದು ಮುಕ್ಕುವೆನು ಏನೆ ಎಂದು ಹೇಳಲು ಸಾಹಸ ಭೀಮಂ ಮಲ್ಲಂತಿಗೆಯಂ ಅಪ್ಪಡಂ ಮಲ್ಲಂತಿಗೆ ಅಂದರೆ ಮಲ್ಲವಸ್ತ್ರ ಆ ಮಲ್ಲವಸ್ತ್ರವನ್ನು ಕೂಡ ಸಡಿಲಿಸದೆ ಅದನ್ನು ಕೂಡ ಸಡಿಲು ಮಾಡದೆ ಅಥವಾ ಅದನ್ನು ಕೂಡ ಮುಟ್ಟದೆ ಅವನ ಅವಯವಗಳು ನಿಂತೆಂದನು ಅವನಿಗೆ ಅಂದರೆ ಅವನಿಗೆ ಅವಯವ ಅಂದರೆ ಶ್ರಮ ಅಂದರೆ ಏನೂ ಆಯಾಸ ಪಡದೆ ಅಥವಾ ಏನೂ ಭೀತಿ ಪಡದೆ ಹೀಗೆ ಎಂದ. ಅಂದರೆ ಹಿಡಿಂಬ ಭೀಮಸೇನ ಬಳಿಗೆ ಬಂದು ಗಜರುತ್ತಾನೆ, ಅವನ ಕಣ್ಣುಗಳಲ್ಲಿ ಕೆಂಡ ಮತ್ತು ಬೆಂಕಿಯ ಜ್ವಾಲೆಗಳು ಸೂಸುತ್ತವೆ, ನಿನ್ನ ಒಬ್ಬನೇ ಯುದ್ಧ ಮಾಡೋದು, ನಿನ್ನ ಜೊತೆ ಒಬ್ಬನ ಜೊತೆ ನಾನು ಯುದ್ಧ ಮಾಡೋದಲ್ಲ, ಅಥವಾ ನಿನಗೆ ಕೂಡ ನನ್ನ ಜೊತೆಗೆ ಒಬ್ಬನಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಈ ಮೈಮರೆತು ಮಲಗಿದವರನ್ನು ಎಬ್ಬಿಸಿ ನೀವು ಅಷ್ಟು ಜನ ಯುದ್ಧ ಮಾಡಿ ಆಗ ನನಗೆ ಇಷ್ಟು ಜನರು ಕೂಡ ಒಟ್ಟಿಗೆ ನುಂಗುವುದಕ್ಕೆ ಆಗುತ್ತದೆ, ನಾನು ಮುಕ್ಕುತ್ತೇನೆ ಅಂತಂದಾಗ ಭೀಮಸೇನ ತನ್ನ ಮಲ್ಲವಸ್ತ್ರವನ್ನಾದರೂ ಕೂಡ ಸ್ವಲ್ಪ ಮುಟ್ಟಿ ನೋಡದೆ ಸಲ್ಲಿಸದೆ ಅವನ ಕುರಿತು ಏನೂ ಆಯಾಸಗೊಳ್ಳದೆ ಅಥವಾ ಏನು ಒಂದು ರೀತಿ ಅವಜ್ಞೆ ಮಾಡ್ತಾ ಅದನ್ನು ಆತನ ಬಳಿಗೆ ಅಥವಾ ಆತನ ಕುರಿತು ಹೀಗೆ ಹೇಳ್ತಾನೆ.